ನಮ್ಮ ಬಳಿ ಒಂದು ತ್ರಿಭುಜ ಇದೆ ಎ ಸಿ ಬಿ ತ್ರಿಭುಜ ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಯಾಕೆ ನಾನು ಇದು ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಗಮನಿಸಬಹುದು ಸಿ ಶೃಂಗ ಬಿಂದುವಿನಲ್ಲಿ ಲಂಬಕೋನ ಉಂಟಾಗಿದೆ ಈಗ ನಾವು ಈ ಲಂಬಕೋನ ತ್ರಿಭುಜದ ಬಾಹುಗಳ ನಡುವೆ ಒಂದು ಸಂಬಂಧವನ್ನು ತಿಳಿಯೋದಕ್ಕೆ ಹೊರಟಿದ್ದೇವೆ ಅದು ಅತ್ಯಂತ ಪ್ರಖ್ಯಾತಿಯನ್ನ ಹೊಂದಿರುವಂತಹ ಸಂಬಂಧವಾಗಿದೆ ನೌ ವಿ ಆರ್ ಗೋಯಿಂಗ್ ಟು ಫೈಂಡ್ ಎ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಆಫ್ ದಿಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ ರೈಟ್ ಟ್ರಯಾಂಗಲ್ ಈ ಒಂದು ತ್ರಿಭುಜದಲ್ಲಿ ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಉಳಿದೆರಡು ಬಾಹುಗಳಿಗಿಂತ ಅತ್ಯಂತ ದೊಡ್ಡ ಬಾಹುವಾಗಿದೆ ಇದನ್ನು ನಾವು ಲಂಬಕೋನ ತ್ರಿಭುಜದ ವಿಕರಣ ಅಂಥೇಳಿ ಕರಿತೇವೆ ಅಥವಾ ಐಪೋಟೆನಿಸ್ ಅಂಥೇಳಿ ಕರಿತೇವೆ ಇನ್ನು ಉಳಿದೆರಡು ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಇನ್ನು ಉಳಿದೆರಡು ಬಾಹುಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಈ ಮೂರು ಬಾಹುಗಳ ನಡುವೆ ಇರುವ ಸಂಬಂಧವನ್ನು ತಿಳಿಯೋದಕ್ಕೆ ಹೊರಟಿದ್ದೇನೆ ಅದಕ್ಕಾಗಿ ನಾನೀಗ ಈ ಎ ಸಿ ಬಾಹುವನ್ನು ಸ್ಮಾಲ್ ಲೆಟರ್ ಇಂದ ಸೂಚಿಸ್ತಾ ಇದ್ದೇನೆ ಹಾಗೆ ಬಿ ಸಿ ಬಾಹುವಿನ ಅಳತೆಯನ್ನು ಸ್ಮಾಲ್ ಲೆಟರ್ ಬಿ ಅಕ್ಷರದಿಂದ ಸೂಚಿಸ್ತಾ ಇದ್ದೇನೆ ಹಾಗೆ ವಿಕರಣದ ಒಂದು ಅಳತೆಯನ್ನ ಅಥವಾ ಉದ್ದವನ್ನ ಸಿ ಅಕ್ಷರದಿಂದ ಸೂಚಿಸ್ತಿದ್ದೇನೆ ಈಗ ನೋಡೋಣ ನಾವು ಈ ಎ ಬಿ ಸಿಗಳ ನಡುವೆ ಯಾವ ರೀತಿಯ ಸಂಬಂಧ ಇದೆ ಹೇಳಿ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ತ್ರಿಭುಜದಲ್ಲಿ ಸಿ ಬಿಂದುವಿನಿಂದ ಈ ವಿಕರಣದ ಮೇಲೆ ಒಂದು ರೇಖೆಯನ್ನ ಎಳಿತಾ ಇದ್ದೇನೆ ಅದು ವಿಕರಣದೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುವ ರೀತಿಯಲ್ಲಿ ಒಂದು ರೇಖೆಯನ್ನು ಎಳೆದಿದ್ದೇನೆ ನೀವು ಇದನ್ನ ಯಾವಾಗಲೂ ಮಾಡಬಹುದಾಗಿರತ್ತೆ ಅದು ಹೇಗೆ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವೀಗ ಈ ವಿಕರ್ಣವನ್ನು ಪಾದವಾಗಿರುವಂತೆ ಈ ತ್ರಿಭುಜವನ್ನು ಏನಾದರೂ ರೊಟೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೆ ಈ ತ್ರಿಭುಜ ಈ ರೀತಿಯಾಗಿ ದೊರಕುತ್ತೆ ನಾವೀಗ ನಮಗಿರುವಂತಹ ತ್ರಿಭುಜವನ್ನು ಈ ರೀತಿಯಾಗಿ ವಿಕರಣ ಬಾಹು ಬರುವಂತೆ ರೊಟೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಈ ರೀತಿಯಾಗಿ ತ್ರಿಭುಜ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಇದು ಎ ಬಿ ಇದು ಸಿ ಬಿಂದು ಆಗುತ್ತೆ ಇಲ್ಲಿ ತೊಂಬತ್ತು ಡಿಗ್ರಿ ಕೋನ ಉಂಟಾಗ್ತಿದೆ ನಮಗೆ ಗೊತ್ತಿದೆ ಈಗ ನೀವು ಸಿ ಬಿಂದುವಿನಿಂದ ಒಂದು ದಾರಕ್ಕೆ ಕಲ್ಲನ್ನು ಕಟ್ಟಿ ನೇರವಾಗಿ ಇಳೆ ಬೀಳ್ತಾ ಇದ್ದೀರಾ ಅದು ವಿಕ್ರಣವನ್ನ ಸಂಧಿಸುವಂತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ಅದು ಎ ಬಿಯೊಂದಿಗೆ ಯೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುವ ರೀತಿಯಲ್ಲಿ ಅಂದ್ರೆ ಇದು ಡಿ ಬಿಂದು ಆಗತ್ತೆ ಇದನ್ನೇ ನಾನಿಲ್ಲಿ ಬರೆದಿರುವಂಥದ್ದು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ವಿವರಣೆಯನ್ನು ನೀಡಲಾಗಿದೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನೀಗ ಈ ಒಂದು ಚಿತ್ರವನ್ನು ಡಿಲೀಟ್ ಮಾಡ್ತಾ ಇದ್ದೇನೆ ನಾವು ಇಲ್ಲಿ ಡಿ ಬಿಂದುವನ್ನು ಗುರುತಿಸೋಣ ನಾನು ಯಾಕೆ ಈ ಡಿ ಬಿಂದುವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ ನನಗೆ ಈಗ ಮೂರು ತ್ರಿಭುಜಗಳು ದೊರಕ್ತಾ ಇದ್ದಾವೆ ನೀವು ಗಮನಿಸಬಹುದು ಈ ಮೂರು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂಥೇಳಿ ನಾವು ತಿಳಿದ್ವಿ ಅಂತ ಹೇಳಿದ್ರೆ ಸಮರೂಪತೆಯ ಲಕ್ಷಣವನ್ನು ಬಳಸಿ ಈ ಬಾಹುಗಳ ಸಂಬಂಧವನ್ನ ಕಂಡುಹಿಡಿಯಬಹುದಾಗಿರತ್ತೆ ಅದಕ್ಕಾಗಿ ನೀವು ಗಮನಿಸಿ ಇಲ್ಲಿ ಮೂರು ತ್ರಿಭುಜಗಳು ಯಾವ್ಯಾವು ಅಂತ ಹೇಳಿ ಎ ಸಿ ಡಿ ಒಂದು ತ್ರಿಭುಜ ಹಾಗೆ ಬಿ ಸಿ ಡಿ ಮತ್ತೊಂದು ತ್ರಿಭುಜ ಹಾಗೂ ದೊಡ್ಡ ತ್ರಿಭುಜ ಎ ಸಿ ಬಿ ಆಗಿದೆ ಮೊದಲಿಗೆ ನಾನು ಈ ಎ ಸಿ ಡಿ ಮತ್ತು ದೊಡ್ಡ ತ್ರಿಭುಜ ಎ ಸಿ ಬಿ ತೆಗೆದುಕೊಳ್ತೇನೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ಚಿತ್ರವನ್ನು ಕಾಪಿ ಮಾಡಿಕೊಳ್ತಾ ಇದ್ದೇನೆ ಹ ನೀವು ಗಮನಿಸಬೇಕಾಗಿರುವುದು ದೊಡ್ಡ ತ್ರಿಭುಜ ಎ ಬಿ ಸಿ ಚಿಕ್ಕ ತ್ರಿಭುಜ ಇಲ್ಲಿ ನೀವು ಗಮನಿಸಿ ಈ ಚಿಕ್ಕ ತ್ರಿಭುಜ ಎ ಸಿ ಡಿ ಇವೆರಡೂ ಮೊದಲಿಗೆ ಸಮರೂಪಿ ತ್ರಿಭುಜಗಳೇ ಅಂತ ನೋಡೋಣ ನೀವಿಲ್ಲಿ ಗಮನಿಸಿದ್ರೆ ಈ ಎ ಬಿ ಸಿ ದೊಡ್ಡ ತ್ರಿಭುಜದಲ್ಲಿ ಒಂದು ಲಂಬಕೋನ ಇದೆ ಅದು ಸಿ ಹಾಗೆ ಎ ಸಿ ಡಿ ತ್ರಿಭುಜದಲ್ಲಿ ಇದು ತೊಂಬತ್ತು ಡಿಗ್ರಿ ಇದೆ ಅಂದ್ರೆ ಇದು ಸಹ ತೊಂಬತ್ತು ಡಿಗ್ರಿ ಆಯ್ತು ಹಾಗೆ ಈ ಎ ಕೋನ ಅನ್ನುವಂಥದ್ದು ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿದೆ ನೀವು ನೋಡಬಹುದು ಈ ತ್ರಿಭುಜಕ್ಕೂ ಸೇರಿದೆ ಈ ತ್ರಿಭುಜಕ್ಕೂ ಸೇರಿದೆ ಈ ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜವನ್ನ ಸಮರೂಪಿ ತ್ರಿಭುಜವೇ ಅಂತ ಹೇಳಿ ಗಮನಿಸ್ತಾ ಇದ್ದೇವೆ ಇದನ್ನ ನೀವು ಗಮನಿಸುವ ಸಲುವಾಗಿ ನಾನು ಇದನ್ನ ಮತ್ತೊಮ್ಮೆ ಕಾಪಿ ಮಾಡಿ ಇಲ್ಲಿ ಚಿಕ್ಕ ತ್ರಿಭುಜವನ್ನ ಶೇಡ್ ಮಾಡಿದ್ದೇನೆ ತ್ರಿಭುಜ ಎ ಬಿ ಸಿ ಇದು ದೊಡ್ಡ ತ್ರಿಭುಜವಾಗಿದೆ ಸಮರೂಪಿ ತ್ರಿಭುಜ ಹೇಗೆ ಅನುರೂಪವಾಗಿರುವಂತಹ ಬಿಂದು ಎ ಸಿ ಡಿನಲ್ಲಿ ಏನೇ ಆಗಿದೆ ಬಿಗೆ ಅನುರೂಪವಾಗಿರುವಂತಹ ಬಿಂದು ಅಂತ ಹೇಳಿದ್ರೆ ಬಿ ನಾವು ಹೆಸರಿಸಿಲ್ಲ ಇಲ್ಲಿ ನಾವು ಹೆಸರಿಸದಲ್ಲೇ ಇರುವಂಥದ್ದು ಸಿ ಆಗಿದೆ ಇನ್ನು ಇಲ್ಲಿ ಸಿ ಅಂತ ಹೇಳಿದ್ರೆ ಅದು ತೊಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ತೊಂಬತ್ತು ಡಿಗ್ರಿ ಇರುವಂಥದ್ದು ಡಿ ಆಗಿದೆ ಹಾಗಾಗಿ ಎ ಸಿ ಡಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಸಿ ಡಿ ಆಗಿದೆ ಎ ಬಿ ಬಾಹುವನ್ನ ತೆಗೆದುಕೊಳ್ತೇನೆ ದೊಡ್ಡ ತ್ರಿಭುಜದ ಎ ಬಿ ಬಾಹು ಚಿಕ್ಕ ತ್ರಿಭುಜದ ಎ ಸಿ ಬಾಹುವಿಗೆ ನೀವು ನೋಡಬಹುದು ಕೋನ ಮತ್ತು ಹೆಸರು ಸಿಲ್ಲದ ಕೋನ ಏಕೋನ ಮತ್ತು ಹೆಸರು ಸಿಲ್ಲದ ಕೋನ ಎ ಸಿ ಬಾಹುವಿಗೆ ಅನುರೂಪವಾಗಿದೆ ಇನ್ನು ನಾನು ದೊಡ್ಡ ತ್ರಿಭುಜದಲ್ಲಿ ಎ ಸಿ ಬಾಹುವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದ್ರೆ ಯಾಕೆಂದ್ರೆ ಇಲ್ಲಿ ಚಿಕ್ಕ ತ್ರಿಭುಜದಲ್ಲಿ ಎ ಸಿ ಸಾಮಾನ್ಯವಿದೆ ಹಾಗಾಗಿ ಎ ಸಿ ಬಾಹುವನ್ನು ತೆಗೆದುಕೊಳ್ತಾ ಇದ್ದೇನೆ ಅಂದ್ರೆ ಅದು ಚಿಕ್ಕ ತ್ರಿಭುಜದಲ್ಲಿ ಸಿಗೆ ಅನುರೂಪವಾದಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಏಕೋನ ಮತ್ತು ತೊಂಬತ್ತು ಡಿಗ್ರಿ ಎ ಕೋನ ಮತ್ತು ತೊಂಬತ್ತು ಡಿಗ್ರಿ ಅದು ಎ ಡಿ ಆಗಿದೆ ಈಗ ಈ ಎ ಬಿ ಎ ಸಿ ಮತ್ತು ಡಿಗಳ ಬೆಲೆಯನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಈಗ ಎ ಬಿ ಅಂತ ಹೇಳಿದ್ರೆ ಇಲ್ಲಿ ವಿಕರ್ಣ ವಿಕರಣವನ್ನು ನಾವು ಸಿ ಅಕ್ಷರದಿಂದ ಸೂಚಿಸ್ತಾ ಇದ್ದೇವೆ ಇನ್ನು ಎ ಸಿ ಅಂತ ಹೇಳಿದ್ರೆ ನಾವು ಎ ಅಕ್ಷರದಿಂದ ಸೂಚಿಸ್ತಾ ಇದ್ದೇವೆ ಹಾಗೆ ಎ ಸಿ ಅಂತ ಹೇಳಿದ್ರೆ ಇದು ಉಭಯ ಸಾಮಾನ್ಯ ಎರಡಕ್ಕೂ ಸೇರಿರೋದ್ರಿಂದ ಇಲ್ಲೂ ಸಹ ಎ ಬರ್ತಾ ಇದೆ ಇನ್ನು ಡಿ ಅಂತ ಹೇಳಿದ್ರೆ ನಾವು ಎ ಡಿ ಅಳತೆಯನ್ನು ಡಿ ಅಂತ ತೆಗೆದುಕೊಳ್ಳೋಣ ಈಗ ಎ ಡಿ ಬಾಹುವಿನ ಅಳತೆ ಅಂತ ಹೇಳಿದ್ರೆ ಅದು ಡಿ ಆಗುತ್ತೆ ಈಗ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಓರೇ ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸಿಗುವಂಥದ್ದು ಸಿ ಇಂಟು ಡಿ ಸಿ ಡಿ ಆಗಿದೆ ಹಾಗೆ ಎ ಇಂಟು ಎ ಅಂತ ಹೇಳಿದ್ರೆ ಅದು ಎ ಸ್ಕ್ವಯರ್ ಆಯಿತು ಇನ್ನು ನಾವು ಈ ಎರಡು ತ್ರಿಭುಜಗಳ ನಂತರ ದೊಡ್ಡ ತ್ರಿಭುಜ ಮತ್ತು ಬಿ ಸಿ ಡಿ ಈ ಚಿಕ್ಕ ತ್ರಿಭುಜವನ್ನ ಗಮನಿಸೋಣ ಅದಕ್ಕಾಗಿ ನಾನಿಲ್ಲಿ ಈ ಒಂದು ತ್ರಿಭುಜವನ್ನ ಮತ್ತೆ ತೆಗೆದುಕೊಂಡು ಶೇಡ್ ಮಾಡ್ತೇನೆ ಈ ಒಂದು ತ್ರಿಭುಜವನ್ನು ಈಗ ನಾವು ಡಿಲೀಟ್ ಮಾಡೋಣ ತ್ರಿಭುಜವನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ ಈ ತ್ರಿಭುಜವನ್ನು ತೆಗೆದುಕೊಂಡು ನಾನೀಗ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೇನೆ ಹಾಂ ನೀವಿಲ್ಲಿ ಗಮನಿಸಬಹುದು ಈಗ ನಾನೀಗ ತೆಗೆದುಕೊಳ್ತಾ ಇರುವಂತಹ ತ್ರಿಭುಜ ಯಾವುದ್ಯಾವುದು ಅಂತ ಹೇಳಿದ್ರೆ ದೊಡ್ಡ ತ್ರಿಭುಜ ಮತ್ತು ಈ ಚಿಕ್ಕ ತ್ರಿಭುಜ ಆಗಿದೆ ದೊಡ್ಡ ತ್ರಿಭುಜ ಮತ್ತು ಈ ಚಿಕ್ಕ ತ್ರಿಭುಜ ಬಿ ಸಿ ಡಿನ ತೆಗೆದುಕೊಳ್ತಾ ಇದ್ದೆ ಈಗ ದೊಡ್ಡ ತ್ರಿಭುಜದಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿಯನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಇಲ್ಲಿ ಡಿ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಹಾಗೆ ಬಿ ಕೋನ ಎರಡಕ್ಕೂ ಉಭಯ ಸಾಮಾನ್ಯವಾಗಿದೆ ಇಲ್ಲಿ ನೀವು ಗಮನಿಸಬಹುದು ಈ ಬಿ ಕೋನ ಈ ದೊಡ್ಡ ತ್ರಿಭುಜಕ್ಕೂ ಸೇರಿದೆ ಹಾಗೆ ಚಿಕ್ಕ ತ್ರಿಭುಜಕ್ಕೂ ಸಹ ಸೇರಿದೆ ಇನ್ನು ನಾವು ಹೆಸರಿಸದಲ್ಲೇ ಇರುವಂಥದ್ದು ಈ ಒಂದು ತ್ರಿಭುಜದಲ್ಲಿ ಇಲ್ಲಿ ನಾವು ಹೆಸರಿಸದಲ್ಲೇ ಇರುವಂಥದ್ದು ಎ ಆಗಿದೆ ಇಲ್ಲಿ ನಾವು ಹೆಸರಿಸದಲ್ಲೇ ಇರುವಂಥದ್ದು ಸಿ ಆಗಿದೆ ಹಾಗಾಗಿ ಅದನ್ನು ನಾವು ಈ ರೀತಿಯಾಗಿ ತೋರಿಸ್ಬಹುದಾಗಿದೆ ಈಗ ನಾವು ಎ ಎ ಸಿದ್ಧಾಂತದ ಅನ್ವಯ ಎರಡು ಕೋನಗಳು ಸಮ ಇತ್ತು ಅಂತ ಹೇಳಿದ್ರೆ ಆಗ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಈಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಸಿ ಡಿಗಳು ಸಮರೂಪಿ ತ್ರಿಭುಜಗಳು ಆಗಿವೆ ತ್ರಿಭುಜ ಎ ಬಿ ಸಿ ದೊಡ್ಡ ತ್ರಿಭುಜ ಸಮರೂಪಿ ತ್ರಿಭುಜ ಬಿ ಸಿ ಡಿನಲ್ಲಿ ಹೇಗೆ ಅನುರೂಪವಾಗಿರುವಂತಹ ಬಿಂದು ನೀವು ನೋಡಿರಬಹುದು ಇಲ್ಲಿ ಹೇಗೆ ಅನುರೂಪವಾಗಿರುವಂತಹ ಬಿಂದು ಸಿ ಆಗಿದೆ ಇನ್ನು ಬಿಗೆ ಗೆ ಅನುರೂಪವಾಗಿರುವಂತಹ ಬಿಂದು ಬಿ ನೆ ಆಗಿದೆ ಇನ್ನು ಸಿ ಗೆ ಅನುರೂಪವಾಗಿರುವಂತಹ ಬಿಂದು ಡಿ ಆಗಿದೆ ಯಾಕೆಂದ್ರೆ ಇಲ್ಲಿ ಸಿ ನಲ್ಲಿ ಲಂಬಕೋನ ಉಂಟಾಗ್ತಾ ಇದ್ರೆ ಇಲ್ಲಿ ಡಿ ನಲ್ಲಿ ಲಂಬಕೋನ ಉಂಟಾಗ್ತಾ ಇದೆ ಈಗಾಗಲೇ ನೋಡಿದ್ವಿ ನಾವು ಈ ಒಂದು ಅಳತೆಯನ್ನ ಡಿ ಅಕ್ಷರದಿಂದ ಸೂಚಿಸ್ತೇವೆ ಈ ಒಂದು ಅಳತೆಯನ್ನ ನಾವು ಡಿ ಅಕ್ಷರದಿಂದ ಸೂಚಿಸ್ತೇವೆ ಈಗ ನಾವು ಅನುಪಾತವನ್ನ ತೆಗೆದುಕೊಂಡ್ರೆ ದೊಡ್ಡ ತ್ರಿಭುಜದಲ್ಲಿ ನಾನು ವಿಕರ್ಣವನ್ನ ತೆಗೆದುಕೊಳ್ತೇನೆ ಆಗ್ಲೆ ತೆಗೆದುಕೊಂಡ ರೀತಿಯಲ್ಲಿ ಎ ಈಗ ಈ ಎ ಬಿಗೆ ಗೆ ಅನುರೂಪವಾಗಿರುವಂತಹ ಬಾಹು ಅಂತ ಹೇಳಿದ್ರೆ ಇದರ ವಿಕರಣ ಅಂತ ಹೇಳಿದ್ರೆ ಅದು ಸಿ ಆಗಿದೆ ನೀವು ಕೋನಗಳನ್ನು ಆಧರಿಸಿಯೂ ಸಹ ಗಮನಿಸಬಹುದಾಗಿರುತ್ತೆ ಎ ಬಿ ಅಂತ ಹೇಳಿದ್ರೆ ಒಂದು ರೇಖೆ ಮತ್ತು ಎರಡು ರೇಖೆ ಇಲ್ಲಿ ಒಂದು ರೇಖೆ ಮತ್ತು ಎರಡು ರೇಖೆ ಹಾಗೆ ಸಿ ಬಾಹುವನ್ನ ತೆಗೆದುಕೊಳ್ತಾ ಇದ್ದೇನೆ ಸಿ ಬಾಹು ಇದು ಈ ದೊಡ್ಡ ಲಂಬಕೋನ ತ್ರಿಭುಜದ ಒಂದು ಭುಜವಾಗಿದೆ ಇನ್ನು ಈ ಸಿಗೆ ಅನುರೂಪವಾಗಿರುವಂತಹ ಬಾಹು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನೀವು ಎರಡು ರೇಖೆ ಮತ್ತು ಲಂಬಕೋನ ಇಲ್ಲಿ ಎರಡು ರೇಖೆ ಮತ್ತು ಲಂಬಕೋನ ಅಂತ ಹೇಳಿದ್ರೆ ಅದು ಡಿ ಬಿ ಆಗಿದೆ ಎ ಬಿನ ಅಳತೆಯನ್ನು ನೀವು ಗಮನಿಸಿದ್ರೆ ಅದು ಸಿ ಆಗಿದೆ ಬಿ ಸಿ ಅಂತ ಹೇಳಿದ್ರೆ ಬಿ ಆಗಿದೆ ಚಿಕ್ಕ ತ್ರಿಭುಜದಲ್ಲಿ ಬಿ ಸಿ ಬಾಹು ವಿಕರಣವಾದರೆ ದೊಡ್ಡ ತ್ರಿಭುಜದಲ್ಲಿ ಅದು ಒಂದು ಭುಜ ಆಗಿದೆ ಇಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಚಿಕ್ಕ ತ್ರಿಭುಜದ ವಿಕರಣ ಇಲ್ಲಿ ನಾವು ತೆಗೆದುಕೊಂಡಿರೋದು ದೊಡ್ಡ ತ್ರಿಭುಜದ ಭುಜ ಆಗಿದೆ ಬಿ ಶೋಲ್ಡರ್ ಅಂತ ಹೇಳ್ತೇವೆ ಡಿ ಬಿ ನ ಅಳತೆಯನ್ನು ನಾವು ಇ ಅಂತ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಈಗ ಅದು ಇ ಆಗುತ್ತೆ ಈಗ ಓರೆ ವಾರ ಮಾಡಿದ್ವಿ ಅಂತ ಹೇಳಿದ್ರೆ ಸಿ ಇನ್ ಟು ಇ ಸಿಇ ಆಯಿತು ಈಕ್ವಲ್ಸ್ ಬಿ ಇಂಟು ಬಿ ಅಂತ ಹೇಳಿದ್ರೆ ಬಿ ಸ್ಕ್ವಯರ್ ನೀವು ಗಮನಿಸ್ಬೋದು ನಮಗೆ ಇಲ್ಲಿ ಎರಡು ಸಮೀಕರಣಗಳು ದೊರಕ್ತಾ ಇದ್ದಾವೆ ಈಗ ನಾನು ಎ ಬಿ ಮತ್ತು ಸಿಗಳ ನಡುವಿನ ಸಂಬಂಧವನ್ನು ಅರಿಯುವ ಸಲುವಾಗಿ ಈ ಎರಡು ಸಮೀಕರಣಗಳನ್ನು ಕೂಡೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನೀವು ಗಮನಿಸಿ ಸಿ ಡಿ ಈಕ್ವಲ್ಸ್ ಎ ಸ್ಕ್ವಯರ್ ಈಕ್ವಲ್ಸ್ ಬಿ ಸ್ಕ್ವಯರ್ ಈ ಎರಡೂ ಸಮೀಕರಣಗಳನ್ನು ಕೂಡಿದಾಗ ನೀವು ಗಮನಿಸಬಹುದು ಸಿ ಸಾಮಾನ್ಯವಾಗಿದೆ ಸಿ ಅನ್ನು ನಾನು ತೆಗೆದೆ ಅಂತ ಹೇಳಿದ್ರೆ ಡಿ ಪ್ಲಸ್ ಇ ಈ ಬದಿಯಲ್ಲಿ ಈ ಬದಿಯಲ್ಲಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ದೊರಕ್ತಾ ಇದೆ ಈಗ ನೀವು ಗಮನಿಸಬಹುದು ಡಿ ಪ್ಲಸ್ ಇ ಅಂತ ಹೇಳಿದ್ರೆ ಅದು ಸಿ ಎ ಆಗಿದೆ ಡಿ ಪ್ಲಸ್ ಇ ಅಂತ ಹೇಳಿದ್ರೆ ಅದು ಸಿ ಆಗಿದೆ ಇದು ನೇ ಆಗುತ್ತೆ ಇನ್ನು ಸಿ ಇಂಟು ಸಿ ಅಂತ ಹೇಳಿದ್ರೆ ಅದು ಸಿ ಸ್ಕ್ವಯರ್ ಆಯಿತು ಈಕ್ವಲ್ಸ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಈ ಒಂದು ಸಂಬಂಧವನ್ನು ನಾವು ರೇಖಾ ಗಣಿತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಂಬಂಧ ಅಂತ ಹೇಳ್ತೇವೆ ಇದು ನಮಗೆ ಏನನ್ನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಸಿ ಸ್ಕ್ವಯರ್ ಅಂದರೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಹೇಳಿ ಇದನ್ನ ಮೊದಲಿಗೆ ಪೈಥೋಗರಸ್ ಅನ್ನುವಂತಹ ಗಣಿತಜ್ಞ ತಿಳಿಸಿದ ಕಾರಣ ಈ ಒಂದು ಪ್ರಮೇಯವನ್ನ ಪೈಥೋಗರಸ್ ಪ್ರಮೇಯ ಅಂಥೇಳೆಯೇ ನಾವು ಕಲಿತೇವೆ ಅತ್ಯಂತ ಪ್ರಮುಖ ಪ್ರಮೇಯ ಆಗಿದೆ ಈ ಪ್ರಮೇಯವನ್ನ ನಾವು ರೇಖಾ ಗಣಿತದಲ್ಲಿ ಅನೇಕ ಸಮಸ್ಯೆಗಳನ್ನು ಬಿಡಿಸುವುದಕ್ಕಾಗಿ ಉಪಯೋಗಿಸ್ತೇವೆ ಹಾಗೆ ಅನೇಕ ಸಾಧನೆಗಳನ್ನು ಮಾಡುವುದಕ್ಕೆ ಉಪಯೋಗಿಸ್ತೇವೆ ಹಾಗೆ ತ್ರಿಕೋನಮಿತಿ ಟ್ರಿಗ್ನೋಮೆಟ್ರಿ ಒಂದು ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪೈಥಾಗೊರೆಸ್ ಪ್ರಮೇಯವನ್ನು ಬಳಸ್ತೇವೆ ಈ ಪೈಥಾಗ್ರೆಸ್ ಪ್ರಮೇಯ ಈ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯವನ್ನು ನಾವು ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಬಳಸಿ ನಾವು ಈ ಲಂಬಕೋನ ತ್ರಿಭುಜದ ಮೂರು ಬಾಹುಗಳ ಸಂಬಂಧವನ್ನು ಈ ರೀತಿಯಾಗಿ ತಿಳಿಬಹುದಾಗಿರುತ್ತೆ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂಥೇಳಿ